ಈ ಜಿ ಎಸ್ ಟಿ ಟ್ಯಾಕ್ಸ್ಗಳನ್ನು ಕಡಿಮೆ ಮಾಡಿ ಮತ್ತು ನಾವು ಸಾಮಾನ್ಯ ಜನರು ತಿಂತಕ್ಕಂಥ ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೆ ಹೋಗ್ತಾ ಇದೆ. ಇವತ್ತು ದುಡಿಮೆ ಮಾಡ್ತಕ್ಕಂಥ ದುಡಿಮೆಯಲ್ಲಿ ಅವರು ಜೀವನ ಸಾಗಿಸ್ಬೇಕು ಅಂದರೆ ತುಂಬ ಕಷ್ಟ ಇದೆ. ಶ್ರೀ ಸಾಮಾನ್ಯ ದಿಕ್ಕೂ ಕೂಡ ಬೆಲೆಗಳು ಏರಿಕೆ ಆಗ್ತಕ್ಕಂಥದ್ದು. ರಾಜ್ಯದಲ್ಲಿ ಕಾಂಗ್ರೆಸ್ ಬರ್ಬೋದು ಅಂತ ನಮ್ಮ ಅನಿಸಿಕೆ. ಕೋಮುವಾದಿಗಳನ್ನು ಹಿಂದೂ ಮುಸ್ಲಿಮ್ಸು ಮತ್ತು ಇನ್ನಿತರೆ ಜನಾಂಗಗಳಿಗೆ ತುಂಬ ಮೋದಿಯವರು ಇದ್ದರೆ ಸರಿ. ಏಕೆ ಅಂತಂದರೆ ಅವರು ಎಲ್ಲ ದೇಶದ ವಿಶ್ವಾಸವನ್ನು ಗಳಿಸ್ತಾ ಇದ್ದಾರೆ ಮತ್ತು ನಮ್ಮ ದೇಶವನ್ನು ಒಂದು ಪ್ರಗತಿ ಪಥದತ್ತ ತೊಗೊಂಡೋಗ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇವತ್ತು ಆಹಾರ ಪದಾರ್ಥಗಳನ್ನು ಮತ್ತು ಏನು ಪೆಟ್ರೋಲ್ ಡೀಸೆಲ್ ಇದೆ ಇದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಸಾರಿಗೆ ವ್ಯವಸ್ಥೆಗೆ. ಆದಷ್ಟು ಈ ಜಿ ಎಸ್ ಟಿ ಟ್ಯಾಕ್ಸ್ಗಳನ್ನು ಕಡಿಮೆ ಮಾಡಿ ಆ ಟ್ಯಾಕ್ಸ್ ಬರ್ತಕ್ಕಂಥದ್ದನ್ನು ಕಡಿಮೆ ಮಾಡಿ ಆ ಪೆಟ್ರೋಲಿಯಂ ಮತ್ತು ಉತ್ಪನ್ನಗಳಿಗೆ ಅದನ್ನು ಬಳಕೆ ಮಾಡಬೇಕು. ಮತ್ತು ನಾವು ಸಾಮಾನ್ಯ ಜನರು ತಿಂತಕ್ಕಂಥ ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೆ ಹೋಗ್ತಾ ಇದೆ, ಅದನ್ನು ಆದಷ್ಟು ಕಡಿಮೆಗೊಳಿಸಬೇಕು. ಅದು ಶ್ರೀ ಸಾಮಾನ್ಯ ಜನಕ್ಕೂ ಕೂಡ ತಲುಪಬೇಕು. ಏಕೆಂತಂದರೆ ಇವತ್ತು ಬಡತನದಲ್ಲಿ ರೇಖೆಯಲ್ಲಿರ್ತಕ್ಕಂಥವ್ರು ತುಂಬ ಕಷ್ಟಪಡ್ತಾ ಇದ್ದಾರೆ. ಈಗ ಮಧ್ಯಮದಲ್ಲಿ ಈಗ ಅತಿ ಶ್ರೀಮಂತರು ಅದು ಹೇಗೋ ಅವರಿಗೆ ಅದು ಸಾಲ್ಯೂಷನ್ ಆಗುತ್ತೆ, ಅದೇ ಈ ಅತಿ ಕೆಳಮಟ್ಟದಲ್ಲಿರ್ತಕ್ಕಂಥ ಬಡತನದಲ್ಲಿ ಇರ್ತಕ್ಕಂಥವ್ರಿಗೆ ಅದು ತುಂಬ ಕಷ್ಟಕರವಾಗಿಸ್ತಾ ಇದೆ. ಏಕೆಂದರೆ ಇವತ್ತು ದುಡಿಮೆ ಮಾಡ್ತಕ್ಕಂಥ ದುಡಿಮೆಯಲ್ಲಿ ಅವರು ಜೀವನ ಸಾಗಿಸ್ಬೇಕು ಅಂದರೆ ತುಂಬ ಕಷ್ಟ ಇದೆ. ಅಷ್ಟೇ ಅಲ್ಲ, ಮತ್ತು ಈ ಔಷಧಿಗಳು ಮತ್ತು ಅನೇಕ ಕಾಯಿಲೆಗಳನ್ನು ಈ ಮನುಷ್ಯ ಮಾರ್ಗೊಳ್ತಾ ಇದೆ. ಅದೆಲ್ಲರಿಗೂ ಕೂಡ ಒಳ್ಳೆಯ ಸವಲತ್ತನ್ನು ಸರ್ಕಾರ ಒದಗಿಸ್ಕೊಡ್ಬೇಕು. ಎಲ್ಲ ಜನಕ್ಕೂ ಕೂಡ ಆ ಸವಲತ್ತು ಸಿಗಬೇಕು. ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೂ ಕೂಡ ಅದು ದಕ್ಕಬೇಕು. ಇಲ್ಲಾಂದರೆ ಈಗ ಒಂದು ಕಿಡ್ನಿ ಆಪ್ರೇಷನ್ ಅಂತಂದರೆ 10 ಲಕ್ಷ 20 ಲಕ್ಷ ಎಲ್ಲಿಂದ ತರ್ತಾರೆ? ಅದನ್ನೆಲ್ಲ ಸ್ವಲ್ಪ ಸರ್ಕಾರ ಆಲೋಚನೆ ಮಾಡಿ ಈಗ ಜನೌಷಧಿ ಅಂದ್ಬಿಟ್ಟು ಪ್ರಧಾನಮಂತ್ರಿ ಮಾಡಿದ್ದಾರೆ. ಅದೇ ಥರ ಎಲ್ಲರಿಗೂ ಕೂಡ ಎಲ್ಲ ಮಾನವ ಕುಲಕ್ಕೂ ಕೂಡ ಎಲ್ಲ ಪ್ರತಿಯೊಂದು ಜನಾಂಗಕ್ಕೂ ಕೂಡ ಒಳ್ಳೆ ರೀತಿಯಲ್ಲಿ ಒಳ್ಳೆ ತನದಲ್ಲಿ ತಲುಪಬೇಕು. ಆಮೇಲೆ ಯಾವುದೂ ಕೂಡ ಭಾರ ಆಗಬಾರ್ದು ಮನುಷ್ಯನಿಗೆ ತುಂಬ. ಯಾಕೆಂತಂದರೆ ಇವತ್ತು ಏನಾಗ್ತಾ ಇದೆ ಅಂತಂದರೆ ಶ್ರೀ ಸಾಮಾನ್ಯ ದಿಕ್ಕೂ ಕೂಡ ಬೆಲೆಗಳು ಏರಿಕೆ ಆಗ್ತಕ್ಕಂಥದ್ದು, ಮತ್ತು ಈ ಪೆಟ್ರೋಲಿಯಮ್ಮು ಇವೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಅದರಿಂದ ಅವೆಲ್ಲ ಸ್ವಲ್ಪ ಕಡಿತಗೊಳಿಸ್ಬೇಕು. ಕಡಿತಗೊಳಿಸಿದಾಗ ಜನಕ್ಕೆ ಸ್ವಲ್ಪ ಇರಲಿ ಬಿಡಿ. ಇನ್ನೊಂದು ರಾಜ್ಯದಲ್ಲಿ ಕಾಂಗ್ರೆಸ್ ಬರ್ಬೋದು ಅಂತ ನಮ್ಮ ಅನಿಸಿಕೆ. ಏಕೆಂತಂದರೆ ಈಗಾಗಲೇ ಬಿ ಜೆ ಪಿ ಹಲವಾರು ನೋಡ್ತಾ ಇದ್ದೀರಾ ನೀವು ಮಾಧ್ಯಮಗಳಲ್ಲಿ ತುಂಬ ತೊಂದರೆ ಆಗ್ತಾ ಇದೆ. ಏಕೆಂತಂದರೆ ಕೋಮುವಾದಿಗಳನ್ನು ಹಿಂದೂ ಮುಸ್ಲಿಮ್ಸು ಮತ್ತು ಇನ್ನಿತರೆ ಜನಾಂಗಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಏಕೆಂದರೆ ಕೋಮು ಸೌಹಾರ್ದತೆ ಅಂತಕ್ಕಂಥದ್ದು ಬರಬೇಕು. ಏಕೆಂದ್ರೆ ಎಲ್ಲರೂ ಒಂದೇ ರೀತಿ ಬಾಳಬೇಕು ಮತ್ತು ಒಂದೇ ಸಹ ಬಾಳ್ಮೆಯಿಂದ ಹೋಗಬೇಕು. ಈ ಥರ ಮನೋಭಾವನೆ ಇರೋದರಿಂದ ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಸಹಕರಿಸ್ಬೇಕು ಎಲ್ಲರೂ. ಈಗ ಹಿಂದೂ ಮುಸ್ಲಿಂ ಅಂತಕ್ಕಂಥ ಯುದ್ಧ ಆಗ್ತಕ್ಕಂಥದ್ದು, ಹೊಡೆದಾಟ ಆಗ್ತಕ್ಕಂಥದ್ದು, ಕೊಲೆ ಸುಲಿಗೆಗಳಾಗ್ತಕ್ಕಂಥದ್ದು ಇಂಥವಾದಾಗ ಏನಾಗುತ್ತೆ ಅಂತಂದರೆ ಮನುಷ್ಯರಿಗೆ ತುಂಬ ಬೇಸರ ಆಗುತ್ತೆ. ಈ ಜೀವನ ಅನ್ನೋದು ಇಷ್ಟೇನಾ ಅನ್ನೋ ಒಂದು ಮನೋಭಾವನೆ ಬರ್ತದೆ. ಅದರಿಂದ ಇವೆಲ್ಲವನ್ನು ಕೂಡ ಸರ್ಕಾರ ಅವಾಯ್ಡ್ ಮಾಡಬೇಕು. ನಾವು ಬರಬೇಕು ಅಂತ ನಮ್ಮ ಅನಿಸಿಕೆ. ಇರಲಿ, ಎಲ್ಲ ಚೇಂಜ್ ಆಗಬೇಕು. ಏಕೆ ಅಂದರೆ ಈಗಾಗಲೇ ಅವರು 2 ಸಾರಿ ಅದು ಫಲವನ್ನು ಉಂಡಿದ್ದಾರೆ. ಏನಂತ ಒಳ್ಳೆ ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಅವರು ಚೇಂಜ್ ಆಗೋದು ಉತ್ತಮ. ಏಕೆ ಅಂತಂದರೆ ಈಗ ಕೊನೆವರೆಗೂ ನಾವೇ ಇರೋದಕ್ಕಿಂತ ಬದಲಾವಣೆಗಳನ್ನು ಜನ ಬಯಸ್ತಾ ಇದ್ದಾರೆ.